ಪೆನ್ಡ್ರೈವ್ ಪ್ರಕರಣದಲ್ಲಿ ವಿದೇಶಕ್ಕೆ ತೆರಳಿ ತಲೆಮರೆಸಿಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮಕ್ಕೆ ಭಾರತೀಯ ವಿದೇಶಾಂಗ ಇಲಾಖೆ ಮುಂದಾಗಿದೆ. ಪ್ರಜ್ವಲ್ ರೇವಣ್ಣಗೆ ಕೇಂದ್ರ ಸರ್ಕಾರ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ ಅನ್ನೋ ವರದಿಯಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದು, ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ನಡೀತಾ ಇದೆ ಅಂತ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ವಾಗ್ಯುದ್ಧ ತಾರ್ಕಕ್ಕೇರಿದೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋವರೆಗೂ ಸರ್ಕಾರ ಕತ್ತೆ ಕಾಯ್ದಿತ್ತ ಎಂದಿದ್ದ ಪ್ರಹ್ಲಾದ್ ಜೋಶಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಜೋಶಿ ಅವರು ಜಾಣ ಕುರುಡರ ತರ ಮಾತನಾಡುತ್ತಿದ್ದಾರೆ. ಪಾರ್ಲಿಮೆಂಟ್ ಮೆಂಬರ್ ಒಬ್ಬ ಇಂಥ ಕೃತ್ಯ ಮಾಡಿದಾಗ ಖಂಡನೆ ಮಾಡಿದ್ದಾರಾ ಜೋಶಿ? ಇದುವರೆಗೆ ಒಮ್ಮೆಯಾದರೂ ಜೋಶಿ ಲೆಟರ್ ಬರೆದು ಒತ್ತಾಯಿಸಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಜೆಡಿಎಸ್ ವಿರುದ್ಧವೂ ಕಿಡಿಕಾರಿದ್ರು. ನೋಡಿ, ಜೋಶಿ ಅವರಿಗೆ ಪ್ರಕ್ರಿಯೆ ಅರಿವು ಇದ್ದರೂ ಕೂಡ ಜಾಣ ಕುರುಡರ ಥರ ಮಾತಾಡ್ತಾ ಇದ್ದಾರೆ. ಆಯ್ತು ರೀ, ಈಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಪತ್ರ ಬರೆದ್ರ ಆ್ಯಸ್ ಅ ರೆಸ್ಪಾನ್ಸಿಬಲ್ ಪಾರ್ಲಿಮೆಂಟ್, ಇವ್ರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ತಾನೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರು ಇಂಥ ಕೃತ್ಯ ಮಾಡಿದ್ದಾನೆ, ಇದನ್ನು ಖಂಡನೆ ಮಾಡಿದ್ದಾರೆ. ಅವರು ಆ್ಯಸ್ ಅ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನು ಮಾಡಿದ್ದಾರೆ? ಎಲ್ಲನೂ ಕರ್ನಾಟಕ ಎಸ್ ಐ ಟಿ ಮೇಲೆ ಹಾಕಿದ್ರೆ ನೀವೇನು ಕತೆ ಕಾಯ್ತಾ ಇದ್ರ? ಮತ್ತೆ ನೀವೇ ನಿಮ್ಮದು ಜವಾಬ್ದಾರಿನೇ ಇಲ್ವಾ? ಒಬ್ಬ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರು ಇಂಥ ಕೃತ್ಯ ಮಾಡಿದ್ಮೇಲೆ ನೀವೇನು? ವಿದೇಶಕ್ಕೆ ಪ್ರಜ್ವಲ್ನನ್ನ ಹೋಗಕ್ಕೆ ಬಿಟ್ಟಿದ್ದೆ ಸಿಎಂ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಪ್ರಜ್ವಲ್ ಪ್ರಚಾರಕ್ಕೆ ಹೋದಾಗ ಮತದಾನ ಮಾಡಿ ಬಂದಿಸದೆ ಕತ್ತೆ ಕಾಯ್ತಾ ಇದ್ರಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲೇ ಈ ಸುರ್ಜೇವಾಲಾ, ಡಿಕೆಶಿ, ಸಿದ್ದರಾಮಯ್ಯ ಸೇರಿ ಪೂರ್ವ ನಿಯೋಜಿತ ಪ್ಲಾನ್ ಮಾಡಿದ್ರು. ನಾವು ಅದಕ್ಕಾಗಿ ಹೇಳ್ತಾ ಇರೋದು, ಇದನ್ನ ಸಿಬಿಐಗೆ ಕೊಡಿ ಅಂತ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಪೆನ್ ಡ್ರೈವ್ ಬಂದು 2 ತಿಂಗಳಾಯ್ತು, 2 ತಿಂಗಳಿಂದ ಅರೆಸ್ಟ್ ಮಾಡಬಹುದಾಯ್ತಲ್ಲ, ಒಂದು FIR ಮಾಡಕ್ಕೆ 5 ನಿಮಿಷ ಟೈಮ್. ಈ ಪ್ರಜ್ವಲ್ ರೇವಣ್ಣ ಮೇಲೆ 2 ತಿಂಗಳಾಗೈತೆ ಇದೆಲ್ಲ ಬಂದು. ಅವರೊಂದು ಟೀಮ್ ಮಾಡಿದ್ದಾರೆ, ಸುರ್ಜೇವಾಲಾ ಒಂದು ಟೀಮ್, ಅದರಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ. ಆ ಟೀಮಲ್ಲಿ ಏನು ಮಾಡಿದ್ರು, ಇದನ್ನ ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ, ಆದರೆ ಇದನ್ನ ನರೇಂದ್ರ ಮೋದಿಗೆ ಟ್ಯಾಕ್ ಮಾಡಬೇಕಾದ್ರೆ ಅವನ್ನ ಓಡೋಕೆ ಬಿಟ್ಬಿಡ್ಬೇಕು. ಅವನ್ ಫ್ಲೈಟ್ ಹಕ್ಕಿದ ತಕ್ಷಣ, ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ, ಇದು ನಮ್ ಸಂಬಂಧಪಟ್ಟಿಲ್ಲ, ಇದು ಮೋದಿಯವರಿಗೆ ಅಂತೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವ್ರ ಯೋಗ್ಯತೆಗೆ ಕತ್ತೆ ಕಾಯ್ತಾ ಇದ್ದಾರೆ, ಇವರು ಕತ್ತೆ ಕಾಯ್ತಾ ಇದ್ರ, ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ, ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಆರಕ ಜ್ಞಾನೇಂದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಅಮಾನುಷ, ಯಾರೂ ಒಪ್ಪಲ್ಲ, ಎಸ್ಐಟಿಗೆ ತನಿಖೆಗೆ ಒಪ್ಪಿಸಿದ್ದಾರೆ, ಆದರೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ, ಇದು ಸಮಾಜದಲ್ಲಿ ಹೇಸಿಗೆ ಹುಟ್ಟಿಸಿದೆ, ಎಸ್ಐಟಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸಿಎಂ ಪತ್ರ ಬರೆಯೋದಿಲ್ಲ, ಎಸ್ಐಟಿಗೆ ಪತ್ರ ವ್ಯವಹಾರ ಮಾಡಬೇಕು, ಪ್ರಚಾರ ಪಡೆಯೋದಕ್ಕೆ ಈ ಪ್ರಕಾರವನ್ನೇ ಅನ್ಯಾಯದ ದಿಕ್ಕಿಗೆ ಒಯ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಪ್ರಕರಣವನ್ನ, ಪ್ರಜ್ವಲ್ ಪೆನ್ಡ್ರೈವ್ ಹಗರಣ ಏನಿದೆ, ಇದು ಅಮಾನುಷ, ಇದು ಇದನ್ನ ಯಾರು ಒಪ್ತಕ್ಕಂಥದ್ದಲ್ಲ, ಇದನ್ನ ಎಸ್ಐಟಿಗೆ ಕೊಟ್ಟಿದ್ದಾರೆ, ಎನ್ಕ್ವೈರಿ ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಇದನ್ನ ಪೊಲಿಟಿಕಲೈಸ್ ಮಾಡ್ತಾ ಇದೆ. ನಿನ್ನೆ ನಾನು ಸಿದ್ದರಾಮಯ್ಯನವರು ಕೇಳಿದೆ, 2 ಲೆಟರ್ ಬರೆದು ಬಿಟ್ಟಿದ್ದೀನಿ ಅಂತ. ಏನ್ರಿ, ಯಾರು ಹೆಬ್ಬೆಟ್ಟು ಒತ್ತಕ್ಕಂಥವ್ರು ಯಾರು ಇಲ್ಲ, ನಾನೊಬ್ಬ ಗೃಹ ಸಚಿವನಾಗಿದ್ದವ, ಲೆಟ್ರ್ ಬರೆಯೋದಲ್ಲ, ಅದಕ್ಕೆ ಕೆಲವು ಪ್ರಾಸೆಸ್ಗಳಿದ್ದಾವೆ, ಎಸ್ ಐ ಟಿಯೇ ಅದನ್ನ ಬರೀಬೇಕು, ಪೊಲೀಸ್ ಅಥಾರಿಟಿಗಳೇ ಅದನ್ನು ಮಾಡಬೇಕಾಗ್ತದೆ, ಇದನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ನಾನು ಕಾಗದ ಬರೆದು ಬಿಟ್ಟಿದ್ದೀನಿ, ಸೆಂಟ್ರಲ್ ಗವರ್ಮೆಂಟ್ ಏನು ಉತ್ತರ ಕೊಡ್ತಾ ಇಲ್ಲ, ಏನು ಇದ್ರ ಅರ್ಥ ಏನು, ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಆಡಿಯೋ ವೈರಲ್ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಕ್ ಬಿಸಿದ್ದಾರೆ. ಪ್ರಜ್ವಲ್ ಮೇಲೆ ರೇಪ್, ಲೈಂಗಿಕ ಕಿರುಕುಳದಂತಹ ಗಂಭೀರ ಆರೋಪಗಳಿವೆ. ಈ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಕುಮಾರಸ್ವಾಮಿ ಡಿಕೆಶಿ ಹೆಸರನ್ನು ಹೇಳ್ತಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾನೆ ಎಂಬುದು ಅವರ ಕುಟುಂಬಕ್ಕೆ ಎಲ್ಲವೂ ಗೊತ್ತಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ದು, ಅದು ಪ್ರಜ್ವಲ್ ಇರಲಿ, ಕೇಜ್ರಿವಾಲ್ ಸೆಕ್ರೆಟರಿ ಇರಲಿ, ಕಾನೂನು ಎಲ್ರಿಗೂ ಕೂಡ ಒಂದೇ, ಕಾನೂನಿನ ಪ್ರಕಾರ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರ ಕುಟುಂಬದ ಬಗ್ಗೆ ನಾನು ಮಾತನಾಡಲ್ಲ, ಅದು ಅವರ ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂತ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಜ್ರಿವಾಲ ಕಾ ಸೆಕ್ರೆಟರಿ ಕೋಯಿ ಭೀ ದೇಖೊ ಕಾನೂನ್ ಕೆ ತಹತ್ ಅಗರ್ ಹಮ್ ಚಲೇ ಕಾನೂನ್ ಕೋ ಅಗರ್ ಹಮ್ ರೆಸ್ಪೆಕ್ಟ್ ದೇ ತೋ
ಡರ್ ರೈತ I am sorry, it is a family matter, I don't want to intervene. Sir, Devegowda has written the letter to Kannada. I am sorry, it is a family matter, I don't want to intervene. ನೈರುತ್ಯ ಪದವೀಧರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಎಂದು ರಘುಪತಿ ಭಟ್ ಹೇಳಿದ್ದಾರೆ. ಕೊಡಗಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಘುಪತಿ ಭಟ್, ಯಾವ ವಿಚಾರಕ್ಕಾಗಿ ಯಾರು ಬಿಜೆಪಿ ಟಿಕೆಟ್ ತಪ್ಪಿಸುತ್ತಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಬಂಡಾಯವಾಗಿ ಸ್ಪರ್ಧಿಸುವುದು ಖಚಿತ ಅಂತ ಹೇಳಿದರು. ಹಿಂದುತ್ವಕ್ಕಾಗಿ ಮಾತನಾಡುವವರಿಗೆ ಟಿಕೆಟ್ ತಪ್ಪಿಸುತ್ತಿದ್ದಾರೆ. ಅನಂತಕುಮಾರ್ ಹೆಗಡೆ, ಸಿಟಿ ರವಿ, ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ. ಬಿಜೆಪಿಯಲ್ಲಿ ರಾಷ್ಟ್ರೀಯವಾದ ಪ್ರತಿಪಾದಿಸುವವರನ್ನ ಕೊನೆಗಣಿಸಬೇಕೆಂದು ಗುಡುಗಿದ್ದಾರೆ. ಯಾಕೋಸ್ಕರ ಎರಡು ಬಾರಿ ನನಗೆ ಟಿಕೆಟ್ ತಪ್ಪಿತ್ತು? ಒಂದು ಬಾರಿ ಸ್ವಲ್ಪ ನನಗೆ ನಾನು ಸಮಾಧಾನ ಮಾಡ್ಕೊಳ್ಳೋದು, ಸಾಮಾಜಿಕ ನ್ಯಾಯ ಪಕ್ಷ ಮಾಡಬೇಕಾಗ್ತದೆ. ಈಗ ಇನ್ನೂ ಯಾಕೋಸ್ಕರ ತಪ್ಪಿದ್ದು ನನಗೂ ಸಿಕ್ಕಲಿಲ್ಲ, ನನ್ನ ಮನಸ್ಸಿಗೆ ಸಿಕ್ಕಲಿಲ್ಲ, ಯಾರಿಗೂ ಸಿಕ್ಕಲಿಲ್ಲ. ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಯಾಕೆ, ಯಾರು ತಪ್ಪಿಸಿತು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ ಅಥವಾ ಅದು ಯಾರೋ ತಪ್ಪಿಸಿದವರು ಅಂತ ಅಲ್ಲ, ಯಾರೋ ತಪ್ಪಿಸಿದವರು, ಈಗ ಯಾರು ತಪ್ಪಿಸಿದವರು ಅವರು ನನಗೆ ಗೊತ್ತಿಲ್ಲ. ಅಂತೂ ತಪ್ಪಿಸಿದಂಥ ಹೌದಲ್ಲ, ನಾನು ಒಂದು ನಿರ್ಧಾರವನ್ನು ಮಾಡಿದ್ದೇನೆ, ಯಾವುದೇ ವ್ಯಕ್ತಿಯ ವಿರುದ್ಧ ಯಾವುದೇ ನಾಯಕರ ವಿರುದ್ಧ ಮಾತಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ನನ್ನ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಾಗ ನಾನು ಯಾರಿಗೂ ಬೈಲಿಕ್ಕೆ ಯಾರಿಗೂ ಅಪವಾದ ಮಾಡಲಿಕ್ಕೆ ನಾನು ನಿಂತದ್ದಲ್ಲ. ನಾನು ಈಗ ಯಾಕೆ ನಿಂತದ್ದು? ರಾಜ್ಯ ಸರ್ಕಾರದ ವಿರುದ್ಧ ಮಂಗಳವಾರ ಬೃಹತ್ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ನಡೆದಂತಹ ಬೆಂಗಳೂರು ಶಾಸಕರ ಸಭೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಕಡೆಗಣನೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಸಜ್ಜಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಬೆಂಗಳೂರು ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ, ಪಾಟ್ ಹೋಲ್ಗೆ ಬಿದ್ದು ಜನರು ಕಷ್ಟ ಅನುಭವಿಸ್ತಾ ಇದ್ದಾರೆ, ಮಳೆ ಬಂದಿದೆ, ಎಲ್ಲ ಕಡೆ ಪ್ರವಾಹ ಉಂಟಾಗಿದೆ, ಇಷ್ಟೆಲ್ಲ ಆದರೂ ಕೂಡ ಒಂದೇ ಒಂದು ಪೈಸೆ ಹಣ ಬಿಡುಗಡೆ ಮಾಡಿಲ್ಲ, ಸಿಎಂ ಹೋಗಿ ಫೋಟೋಶೂಟ್ ಮಾಡಿದರೆ ಬೇರೆ ಏನೂ ಕೆಲಸ ಆಗಿಲ್ಲ ಅಂತ ಹೇಳಿದ್ದಾರೆ. ಗ್ರ್ಯಾಂಡ್ ಬೆಂಗಳೂರು ಇದೆಯಾ, ಸತ್ತೋಗಿದೆಯಾ, ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು. ಇಲ್ಲ, ನಾವು ಆ ಸ್ಕೀಮ್ನ ಬಿಟ್ಬಿಟ್ಟಿದ್ದೀರಿ, ಆಗಲ್ಲ ಅಂತ ಆದರೂ ಹೇಳಬೇಕು. ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳಬೇಕು, ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳಬೇಕು. ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕಲ್ಲಿ 11 ಗಂಟೆಗೆ ನಾವು ಹೋರಾಟವನ್ನು ಮಾಡ್ತೀವಿ, ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ. ಲೆಕ್ಕ ಕೊಡಿ, ಪಾಟೋಲ್ ಯಾವಾಗ ಮುಚ್ಚುತ್ತೀರಾ, ಬ್ರ್ಯಾಂಡ್ ಬೆಂಗಳೂರು ಇದೆಯಾ, ಸತ್ತೋಗಿದೆಯಾ, ಅದಾದಮೇಲೆ ಅವಕಾಶ ಕೊಡ್ತೀರಿ, 100 ದಿನ ಅವಕಾಶ. ಪಾಟೋಲ್ಗಳು ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕವನ್ನು ನಾವು ತೆಗಿತೀವಿ, ನಾವೇ ತೆಗಿತೀವಿ, ಅದಾದಮೇಲೆ ನಮ್ಮ ರಸ್ತೆ ನಮ್ಮ. ರಾಜ್ಯದಲ್ಲಿ ವಾಡಿಕೆಗಿಂತ ಶೇಕಡ 50ಕ್ಕಿಂತ ಹೆಚ್ಚು ಮಳೆಯಾಗಿದೆ. ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜ ಗೊಬ್ಬರ ಸರಬರಾಜು ಮಾಡ್ತೀವಿ ಎಂದು ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಾಳೆ ಮುಗಿದು ಹೋಗುತ್ತೆ ಅನ್ನುವ ಆತಂಕ ಬೇಡ, ಇನ್ನು 3 ತಿಂಗಳು ಸರಬರಾಜು ಮಾಡುವಷ್ಟು ಸರ್ಕಾರ ಸಮರ್ಥವಾಗಿದೆ ಅಂತ ಹೇಳಿದರು. ಏನಾಗಬೇಕು ಮಳೆ ಇತ್ತು ಅದಕ್ಕಿಂತ 50% ಹೆಚ್ಚಾಗಿದೆ ಮಳೆ. ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಬಿತ್ತನೆ ಮಾಡೋಷ್ಟು ಬೀಜ ಕೊಡ್ತೀವಿ, ನೀವು ಬಿತ್ತನೆ ಮಾಡಿದ ಮೇಲೆ ಬೇಕಾಗುವಷ್ಟು ಗೊಬ್ಬರನ ಸಪ್ಲೈ ಮಾಡ್ತೀವಿ, ನೀವು ಎಷ್ಟು ಬೇಕೋ ಸೊ ಕಾಂಪ್ಲೆಕ್ಸ್ ಅದರ ಜೊತೆಗೆ ನಮ್ಮ ಔಷಧಿನೂ ಸಹ ಸಪ್ಲೈ ಮಾಡ್ತೀವಿ. ಸೊ ಇವತ್ತು ನಾಳೆ ಮುಗಿದೋಗುತ್ತೇನೋ ಆತಂಕ ಬೇಡ, ಸಂಪೂರ್ಣವಾಗಿ 3 ತಿಂಗಳು ಏನು ಬಿತ್ತನೆಯನ್ನು ಮಾಡ್ತೀರಿ ಮುಂಗಾರು, ಮೇ, ಜೂನ್, ಜುಲೈ, ಆ 3 ತಿಂಗಳು ಸತತವಾಗಿ ನಿಮಗೆ ಸಪ್ಲೈ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಕಿಡಿಗೇಡಿಗಳು ಪಾಕ್ ಪರ ಪೋಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಫೇಸ್ಬುಕ್ನಲ್ಲಿ ಪಾಕ್ ಪರ ಪೋಸ್ಟ್ ಹಾಕಲಾಗಿದೆ. ಕೊಪ್ಪ ನಿವಾಸಿ ಅಸ್ಗರ್ ಎಂಬಾತ ಪೋಸ್ಟ್ ಹಾಕಿದ್ದಾನೆ. ಎಲ್ಲೆಡೆ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಡಿಲೀಟ್ ಮಾಡಲಾಗಿದೆ. ಭಜರಂಗ ದಳ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಲಾಗಿದೆ. ಈ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿರುವ ಕೊಪ್ಪ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಬೆಂಗಳೂರಿನ ಯುವತಿ ಪ್ರಬುದ್ಧ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಮ್ಮನ ಸ್ನೇಹಿತನ ಕನ್ನಡಕ ರಿಪೇರಿ ವಿಚಾರವಾಗಿ ಪ್ರಬುದ್ಧ ಕೊಲೆ ಆಗಿ ಹೋಗಿದ್ದಾಳೆ. ಪ್ರಬುದ್ಧಳ ತಮ್ಮನ ಸ್ನೇಹಿತ ಕನ್ನಡಕ ಡ್ಯಾಮೇಜ್ ಮಾಡಿಕೊಟ್ಟಿರ್ತಾನೆ, ಇದನ್ನು ರಿಪೇರಿ ಮಾಡಿಸುವಂತ ಪ್ರಬುದ್ಧಳ ತಮ್ಮನ ಹಿಂದೆ ಮನೆಗೆ ಬಂದಿದ್ದ ಅಪ್ರಾಪ್ತ ಹುಡುಗ ಪ್ರಬುದ್ಧಳ ಪರ್ಸ್ನಲ್ಲಿ 2,000 ಹಣ ಕದ್ದಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದ ಪ್ರಬುದ್ಧಳ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಾಗ ಆಯ ತಪ್ಪಿ ಪ್ರಬುದ್ಧ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ಲಂತೆ. ಈ ವೇಳೆ ಭಯಗೊಂಡಿದ್ದ ಅಪ್ರಾಪ್ತ ಹುಡುಗ ಆತ್ಮಹತ್ಯೆ ಎಂಬಂತೆ ಬಿಂಬಿಸಲು ಕೈ ಕುಯ್ದಿದ್ದಾನೆ. ಇದರಿಂದ ತೀವ್ರ ರಕ್ತಸ್ರಾವ ಆಗಿ ಪ್ರಬುದ್ಧ ಸಾವನ್ನಪ್ಪಿದ್ದಾಳೆ ಎನ್ನಲಾಗಿದೆ.
ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಅಂಜಲಿ ಹತ್ಯೆಗೆ ಬಳಸಿದಂತಹ ಚಾಕುವಿಗಾಗಿ ಸಿಐಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ಮಾಡುತ್ತಿದ್ದಾರೆ. ವೀರಾಪುರ ಓಣಿಯ ಅಂಜಲಿ ಮನೆ ಸುತ್ತಮುತ್ತ ಬ್ಯಾಟರಿ ಹಿಡ್ಕೊಂಡು ಕಾಲುವೆಗಳಲ್ಲಿ ಹುಡುಕಾಡ್ತಿದ್ದಾರೆ. ಅಂಜಲಿ ಕೊಲೆ ಮಾಡಿ ಕಾಲುವೆಯಲ್ಲಿ ಚಾಕು ಬಿಸಾಡಿರುವುದಾಗಿ ಹಂತಕ ಹರೀಶ್ ಹೇಳಿದ್ದು ಸಿಐಡಿ ಟೀಂ ಹುಡುಕಾಟ ಮುಂದುವರೆದಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸೌಂದರ್ಯ ಜಗದೀಶ್ ಬಿಸಿನೆಸ್ ಪಾರ್ಟ್ನರ್ಸ್ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸುರೇಶ್ ಹೊಂಬಣ್ಣ ಹಾಗೂ ಸುಧೀಂದ್ರ ಅನ್ನೋರ ಮೇಲೆ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೌಂದರ್ಯ ಕನ್ಸ್ಟ್ರಕ್ಷನ್ ಸಂಬಂಧ ಬಿಸಿನೆಸ್ ಲಾಸ್ ಬಗ್ಗೆ ಡೆತ್ ನೋಟ್ನಲ್ಲಿ ಸೌಂದರ್ಯ ಜಗದೀಶ್ ಉಲ್ಲೇಖಿಸಿದ್ರು. ಸುಮಾರು 60 ಕೋಟಿ ನಷ್ಟಕ್ಕೆ ಪಾಲುದಾರರು ಕಾರಣ ಅಂತ ಉಲ್ಲೇಖಿಸಲಾಗಿತ್ತು. ಈ ಸಂಬಂಧ ಈಗ ಬಿಸಿನೆಸ್ ಪಾರ್ಟ್ನರ್ಸ್ ಮೇಲೆ ಎಫ್ಐಆರ್ ದಾಖಲಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮೈಸೂರಿನ ತಮ್ಮ ನಿವಾಸದ ಬಳಿ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಬೆಳ್ಳಂ ಬೆಳಗ್ಗೆಯೇ ಸಿಎಂರನ್ನ ನೋಡಲು ನೂರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದರು. ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಬಳಿಕ ಬೈಲಾರಿ ಹೋಟೆಲ್ಗೆ ತೆರಳಿದ ಸಿಎಂ ಬಿಸಿ ಬಿಸಿ ದೋಸೆ ಸವಿದರು. ಸಚಿವರಾದ ಕೆ ವೆಂಕಟೇಶ್, ಎಚ್ಸಿ ಮಹದೇವಪ್ಪ, ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸೇರಿದಂತೆ ಮತ್ತಿತರರು ಸಾಥ್ ನೀಡಿದರು. ಪುತ್ರ ಯತೀಂದ್ರಗೆ ಪರಿಷತ್ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಸಿಎಂ, ನಾನು ಕೋಲಾರದಿಂದ ಸ್ಪರ್ಧೆ ಮಾಡಲು ತೀರ್ಮಾನ ಮಾಡಿದ್ದೆ. ಹೈಕಮಾಂಡ್ ಸೂಚನೆಯಂತೆ ಯತೀಂದ್ರ ವರುಣಾ ಕ್ಷೇತ್ರ ಬಿಟ್ಕೊಟ್ರು. ಯತೀಂದ್ರರನ್ನ ಎಂಎಲ್ಸಿ ಮಾಡುವುದಾಗಿ ಹೈಕಮಾಂಡ್ ಹೇಳಿತ್ತು, ಆಗ ಅವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ, ವರ್ಣದಲ್ಲೇ ನಿಲ್ಲಬೇಕು ಅಂತ ಇದ್ದೆ. ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ, ಯತೀಂದ್ರಿಗೆ ತಂದೆಗೆ ಬಿಟ್ಕೊಡು, ನಿಮಗೆ ಎಮ್ ಎಲ್ ಸಿ ಮಾಡೋಣ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ? ಅಂಜನಾದ್ರಿ ಹನುಮ ಮಂದಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹಣ ನೀಡಿದ್ದಕ್ಕೆ ನಟ ಚೇತನ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ನಟ ಚೇತನ್, ಅದೇ ಹಣವನ್ನು ಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗೆ ಬಳಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ. 82 ಕುಟುಂಬಗಳು ಇನ್ನೂ ಕೂಡ ಬಡತನದಲ್ಲಿವೆ. ಆದರೆ ಅಲೆಮಾರಿ ಜನಾಂಗಕ್ಕೆ ಬಜೆಟ್ನಲ್ಲಿ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅಹಿಂದ ಪರ ಕೆಲಸ ಮಾಡುತ್ತಿಲ್ಲ, ಅವರು ಸೋಮಾರಿ ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ದಾರೆ. ಆದರೆ ಅಲೆಮಾರಿಗಳಿಗೆ ಈ ಬಜೆಟ್ನಲ್ಲಿ 1 ರೂಪಾಯಿ ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. 1,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು 1 ರೂಪಾಯಿ ಕೊಟ್ಟಿಲ್ಲ. ಅಲೆಮಾರಿಗಳು ಕೊಡೋದು ಬಿಟ್ಟು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಕೊಡ್ತಾರಲ್ಲ ಈ ಸರ್ಕಾರ, ಏನು ಇವ್ರ ಪ್ರಯಾರಿಟಿ? ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾ ಇದೆ. ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಕಡು ಬಡತನ ಬದುಕ್ತಾ ಇದ್ದಾರೆ. ನಮ್ಮ ಒತ್ತಾಯ ಏನು ಅಂದರೆ, ಈ ಒಂದು 82 ಕುಟುಂಬ ಸುಡುಗಾಡಿಸಿದ್ರು, ಮತ್ತು ಈ ಒಂದು 57 ಕುಟುಂಬ ದುರ್ಗಾ ಮುರುಗಿ ಹಕ್ಕುಪತ್ರ ಮಾಡಬೇಕು, ಅವ್ರ ಮನೆಗಳು ಕಳಿಸ್ಕೊಡ್ಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಟ್ಟು ಅವ್ರಿಗೂ ಕೂಡ ಸರಿಸಮಾನದ ನಾಗರಿಕರಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗಬೇಕು. 136 ಸೀಟ್ ಅಂದರೆ ಆ ಹಿಂದದ ಪರವಾಗಿ ಕೆಲಸ ಮಾಡೋಕೆ ಕೊಟ್ಟಿದ್ದಾರೆ ಹೊರತು ನೀವು ಬರೀ ನಿಮ್ಮ ಟೈಮ್ ವೇಸ್ಟ್. ಕೇದಾರನಾಥ್ನಲ್ಲಿ ಭಾರೀ ಅವಘಡ ತಪ್ಪಿದೆ. 7 ಮಂದಿ ಇದ್ದಂಥ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದಾಗಿ ಗರಗರನೆ ತಿರುಗಿ ತುರ್ತು ಭೂಸ್ಪರ್ಶ ಮಾಡಿದೆ. ಅದೃಷ್ಟವಶಾತ್ ಎಲ್ಲ 6 ಪ್ರಯಾಣಿಕರು ಮತ್ತು ಪೈಲಟ್ ಸುರಕ್ಷಿತವಾಗಿದ್ದಾರೆ. ಹೆಲಿಕಾಪ್ಟರ್ ಗರಗರನೆ ತಿರುಗುವುದು ನೋಡಿ ಹೆಲಿಪ್ಯಾಡ್ನಲ್ಲಿ ನಿಂತಿದ್ದಂಥ ಸಿಬ್ಬಂದಿ ಹೆದರಿ ಹಿಂದಕ್ಕೆ ಓಡಿ ಹೋಗಿದ್ದಾರೆ. ಕಾಡಾನೆ ಕಾರ್ಯಾಚರಣೆ ವೇಳೆ ವೀರ ಮರಣವನ್ನಪ್ಪಿದ ಆನೆ ಅರ್ಜುನನ ಸಮಾಧಿ ರಕ್ಷಣೆಗೆ ಅರಣ್ಯ ಇಲಾಖೆ ಮುಂದಾಗಿದ್ದು ಸಮಾಧಿಗೆ ಸ್ಲ್ಯಾಬ್ಗಳನ್ನು ಹಾಕಿಸಿದೆ. ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ನಟ ದರ್ಶನ್ ಅಭಿಮಾನಿಗಳು ಕಳುಹಿಸಿದ ಕಲ್ಲುಗಳಿಗೆ ಅರಣ್ಯ ಇಲಾಖೆ 30,000 ಹಣ ನೀಡಿದೆ. ದರ್ಶನ್ ಆಪ್ತ ನವೀನ್ ಅಕೌಂಟ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು 30,000 ಹಣ ಕಳುಹಿಸಿದ್ದಾರೆ. ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಸ್ಮಾರಕ ನಿರ್ಮಾಣಕ್ಕೆ ದರ್ಶನ್ ಫ್ಯಾನ್ಸ್ ಕಲ್ಲುಗಳನ್ನು ಕಳುಹಿಸಿದ್ರು. ಆದರೆ ಈ ದಾನವನ್ನು ತಿರಸ್ಕರಿಸಿ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯೇ ಸ್ಮಾರಕ ನಿರ್ಮಾಣ ಮಾಡ್ತಾ ಇದೆ. ಮನೆ ಮೇಲೆ ಕಿಡಿಗೇಡಿಗಳಿಂದ ನಿತ್ಯ ಕಲ್ಲು ತೂರಾಟ ನಡೀತಾ ಇದ್ದು ಮನೆಯಲ್ಲಿರುವಂತಹ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ಸುಣ್ಣದ ಕೇರಿಯಲ್ಲಿ ಕಿಡಿಗೇಡಿಗಳ ಕಾಟಕ್ಕೆ ಸುನಿತಾ ಕುಟುಂಬಸ್ಥರು ಬೇಸತ್ತು ಹೋಗಿದ್ದಾರೆ. ಕಲ್ಲು ತೂರಾಟದ ಬಗ್ಗೆ ದೂರು ಕೊಟ್ಟರು ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದಾರಂತೆ. ಸ್ವಸಹಾಯ ಸಂಘದಿಂದ ಪದ್ಮಾಗೆ ದಂಡ ಹಾಕಿದ್ದಕ್ಕೆ ರಿವೆಂಜ್ ತೀರಿಸಿಕೊಳ್ತಾ ಇದ್ದಾರೆ ಅಂತ ಸುನಿತಾ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಪೊಲೀಸರು ದೂರು ತೆಗೆದುಕೊಳ್ಳದ ಹಿನ್ನೆಲೆ ಡಿಸಿ ಕಚೇರಿಗೆ ಹೋಗಿದ್ದಾರೆ ಸುನಿತಾ ಕುಟುಂಬಸ್ಥರು.
ಎಂಟನೇ ತಾರೀಕಿನಿಂದ ಕಲ್ಲು ಬಿಡ್ತದೆ ಸರ್, ಒಂದಿನೂ ಮಿಸ್ಸಿಲ್ಲ. ಎಲ್ಲ ಒಡೆದು ಮನೆ ಎಲ್ಲ ಇದಾಗಿದೆ, ಸುರಿದು ಎಲ್ಲ ನಿಂತಿದೆ. ಮಲ್ಕೊಳಕ್ ಜಾಗ ಇಲ್ಲ, ಊಟ ಮಾಡಕ್ ಜಾಗ ಇಲ್ಲ, ನಮ್ಗೆ ಯಾತಕ್ಕೂ ಒಕ್ಕಸ ಇಲ್ಲ. ಕೊಲ ಬೆದರಿಕೆ ಹಾಕಿದ್ದಾರೆ ಅವರು. ನಾವು ಜಗಳ ಎಫ್ ಐ ಆರ್ ಆಗಿದೆಯಲ್ಲ ಅವ್ರ ಮನೆಯವರು. ಅವರು ಗಿರೀಶ್, ಸೋಮಶೇಖರ್, ಅಶ್ವಿನಿ, ರಂಗಸ್ವಾಮಿ, ಪದ್ಮಮ್ಮ, ಲಕ್ಷ್ಮಮ್ಮ, ಕಾರ್ಗಳಿಸೋರಿ. ಅದು ಗ್ರಾಮೀಣ ಕೂಟ ಆಫೀಸ್ಗೆ ನಾವು ಸಣ್ಣ ಪುಟ್ಟ ಜಗಳ ಆಗಿ ಅವ್ರದ್ದು ದೊಡ್ಡದಾಗಿ ಮಕ್ಕಳು ಕರೆಸ್ಬಿಟ್ಟು ಹೊಡೆಸಿರೋದು. ಪೊಲೀಸ್ನವರು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಬೇರೆ ಮೇಲೆ ಅವ್ರು ಬಿಟ್ಟು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಅವ್ರ ಎರಡನೇ ತಾರೀಕು. ಬೆಳಗಾವಿಯಲ್ಲಿ ರೈತರ ಬದುಕಿಗೆ ಕಾರ್ಖಾನೆಗಳು ಕೊಳ್ಳಿ ಇಡ್ತಾ ಇದೆ. ಅಥಣಿ, ಕಾಕವಾಡದಲ್ಲಿ ಫ್ಯಾಕ್ಟರಿಗಳ ಹಾವಳಿ ಹೆಚ್ಚಾಗಿದ್ದು ಜಮೀನುಗಳಿಗೆ ಕೆಮಿಕಲ್ ಮಿಶ್ರಿತ ನೀರು ಹರಿಸಲಾಗ್ತಾ ಇದೆ. ಕಟಗೇರಿ ಗ್ರಾಮದ ಹೊರವಲಯದ ಜಮೀನುಗಳಿಗೆ ಕೆಮಿಕಲ್ ಮಿಶ್ರಿತ ನೀರು ಬಿಡಲಾಗಿದ್ದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳೆ ಬೆಳೆಯಲು ಆಗ್ತಿಲ್ಲ, ಸಾಂಕ್ರಾಮಿಕ ರೋಗದ ಭೀತಿ ಇದೆ. ಎಲ್ಲ ಗೊತ್ತಿದ್ರೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತನೆ ಮಾಡ್ತಿದ್ದಾರಂತೆ. ಫ್ಯಾಕ್ಟರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರೈತರು ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಟೌನ್ ಹಾಲ್ ಬಳಸದೆ ಪಾಳು ಬಿದ್ದಿದೆ. 2019-20 ಹುಮನಾಬಾದ್ನಲ್ಲಿ ಟೌನ್ ಹಾಲ್ ನಿರ್ಮಾಣ ಮಾಡಲಾಗಿತ್ತು, ಆದರೆ ಬಳಸದೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಹುಕೋಟಿ ವೆಚ್ಚದ ಟೌನ್ ಹಾಲ್ ಕುಡುಕರ ಅಡ್ಡೆಯಾಗಿದೆ. ಅಲಂಕಾರಿಕ ವಿದ್ಯುತ್ ಕಂಬಗಳು, ಫ್ಯಾನ್, ವಿದ್ಯುತ್ ಪರಿಕರಗಳು ಖದೀಮರ ಪಾಲಾಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಧಿಕಾರಿಗಳು ಮತ್ತು ಶಾಸಕರ ಒಂದು ನಿರ್ಲಕ್ಷ್ಯ ಅಂತಂತ ಹೇಳಬೇಕು. 2019 ಏನಂತಂದರೆ ಟೌನ್ ಹಾಲ್ ಪೂರ್ಣಗೊಂಡದ. ಅಲ್ಲಿಂದ ಇಲ್ಲಿವರೆಗೆ ಏನಂತಂದರೆ ಅಧಿಕಾರಿಗಳಲ್ಲಿ ಶಾಸಕರ ಕಡೆ ಹೆಚ್ಚು ಗಮನ ಕೊಡದೆ ಅದು ಪಾಳು ಬಿದ್ದು ಅದು ಏನಂದರೆ ಅನೈತಿಕ ಚಟುವಟಿಕೆ ತಾಣವಾಗ್ಯದ. ಈ ದಯವಿಟ್ಟು ಏನಂದ್ರೆ ಶಾಸಕರು ಏನಂತಂದರೆ ಮತ್ತು ಅಧಿಕಾರಿಗಳು ಇಬ್ಬರು ಮನಸ್ಸು ಮಾಡಿ ಆ ಟೌನ್ ಹಾಲು ಜನರಿಗೆ ಉಪಯೋಗ ಆಗುವಂಥ ಸ್ಥಿತಿಯಲ್ಲಿ ತಂದು ಅದಕ್ಕೆ ಉದ್ಘಾಟನೆಗೊಳಿಸ್ಬೇಕಂಥೇಳಿ ಈ ಮೂಲಕ ನಾ. ರಾಜ್ಯಾದ್ಯಂತ ಧಾರಾಕಾರ ಮಳೆ ಶುರುವಾಗಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಹಲಗನಹಳ್ಳಿಯಲ್ಲಿ ಮಳೆಗೆ 4 ಎಕರೆ ತಂಬಾಕು ಬೆಳೆ ಹಾಳಾಗಿದೆ. ರೈತ ಅತ್ತರ್ ಮತ್ತಿನ್ ಬೆಳೆದಂಥ ಬೆಳೆ ಹಾನಿಯಾಗಿದೆ. ಕಳೆದ 15 ದಿನಗಳ ಹಿಂದೆ ನಾಟಿ ಮಾಡಿ ಗೊಬ್ಬರ ಹಾಕಿ 1,00,000 ರೂಪಾಯಿ ಖರ್ಚು ಮಾಡಿದ್ರು. ಇದೀಗ ಮಳೆಗೆ ಬೆಳೆ ಕೊಚ್ಚಿ ಹೋಗಿದ್ದು ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಧಾರಾಕಾರ ಸುರಿದ ಒಂದೇ ಮಳೆಗೆ 100 ಎಕರೆ ಜಮೀನು ಜಲಾವೃತವಾಗಿವೆ. ರಾಯಚೂರು ಜಿಲ್ಲೆ ಕೆರೆಬುದೂರು ಗ್ರಾಮದಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ಇದರಿಂದ ಮಳೆ ಬಂದರೂ ಕೂಡ ಜಮೀನಿನಲ್ಲಿ ನೀರು ನಿಂತಿದ್ದರಿಂದ ಬಿತ್ತನೆಗೆ ಅಡಚಣೆ ಉಂಟಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಮರ ಮನೆ ಮೇಲೆ ಬಿದ್ದು ಮೇಲ್ಛಾವಣಿಗೆ ಸಂಪೂರ್ಣ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಗ್ಗನಳ್ಳ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗ್ರಾಮದ ಗಿರಿಜಾ ಎಂಬುವರ ಮನೆ ಮೇಲ್ಛಾವಣಿ ಬಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬಿರುಗಾಳಿಗೆ ಅರ್ಧದಷ್ಟು ಹಾರಿ ಹೋದ ಶೆಡ್ನಲ್ಲೇ ಗರ್ಭಿಣಿ ಹಾಗೂ ಕುಟುಂಬ ಇಡೀ ರಾತ್ರಿ ಕಳೆದಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲ ಮಟ್ಟಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮಳೆ ಅವಾಂತರಕ್ಕೆ ಇದ್ದೊಂದು ಶೆಡ್ ಕೂಡ ಕಳೆದುಕೊಂಡು ಕುಟುಂಬಸ್ಥರು ಈಗ ಬೀದಿಪಾಲಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಬಿರುಗಾಳಿ ಮಳೆಗೆ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಯಲ್ಲಪ್ಪ ಅನ್ನೋರ ಮನೆಯ ಮೇಲ್ಛಾವಣಿ ಹಾರಿ ಹೋಗಿತ್ತು. ಛಾವಣಿ ಹಾರಿ ಹೋದ ಶೆಡ್ನಲ್ಲೇ ತುಂಬು ಗರ್ಭಿಣಿ ಕಾಲ ಕಳೀತಾ ಇದ್ರು. ಈ ಬಗ್ಗೆ ನಿಮ್ಮ News18 Kannada ವರದಿ ಮಾಡಿದ ಬೆನ್ನಲ್ಲೇ ಕೆರಕಲಮಟ್ಟಿ ಗ್ರಾಮಕ್ಕೆ ಎಸಿ ತಹಶೀಲ್ದಾರ್ PTO ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆದಷ್ಟು ಬೇಗ ಸರ್ಕಾರದಿಂದ ನೆರವು ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ಕರ್ನಾಟಕದ ವಾಯುವ್ಯ ಸಾರಿಗೆ ಬಸ್ ಡ್ರೈವರ್ ಒಬ್ಬರು ಛತ್ರಿ ಹಿಡ್ಕೊಂಡು ಬಸ್ ಡ್ರೈವ್ ಮಾಡಿದ್ದಾರೆ. ಬಸ್ ಮೇಲ್ಛಾವಣಿ ಹಾಳಾಗಿ ಮಳೆ ನೀರು ಸೋರ್ತಾ ಇದ್ದ ಕಾರಣ ಡ್ರೈವರ್ ಛತ್ರಿ ಹಿಡ್ಕೊಂಡು ಒಂದೇ ಕೈಯಲ್ಲಿ ಬಸ್ ಓಡಿಸಿದ್ದಾರೆ. ಈ ವಿಡಿಯೋ ಸಖತ್ತು ವೈರಲ್ ಆಗಿದೆ. ಡ್ರೈವರ್ಗಳಿಗೆ ಸುರಕ್ಷತೆ ಕೊಡಲಾಗದ ಸರ್ಕಾರ ಪ್ರಯಾಣಿಕರಿಗೆ ಹೇಗೆ ಸೇಫ್ಟಿ ಕೊಡುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಕಾಶಿಯಲ್ಲಿ ಕೆಳದಿಯ ಶಿವಪ್ಪ ನಾಯಕರ ಕಾಲದ ಶಾಸನವೊಂದು ಪತ್ತೆಯಾಗಿದೆ. ಕಪಿಲಧಾರ ಸರೋವರದಲ್ಲಿ ಶಾಸನ ಅನಾಥವಾಗಿದ್ದು ರಕ್ಷಣೆ ಮಾಡಿ ಅಂತ ಕನ್ನಡಿಗರು ಆಗ್ರಹಿಸಿದ್ದಾರೆ. ಶಾಸನದ ಮೇಲೆ ಶಿವಪ್ಪ ನಾಯಕ ಕಾಲದ ಬರಹ ಇದೆ. ಈ ಶಾಸನದ ಮೇಲೆ ಜನ ಓಡಾಡ್ತಾ ಇದ್ದು ಕೂಡಲೇ ಸಂರಕ್ಷಿಸುವಂತೆ ಒತ್ತಾಯಿಸಲಾಗಿದೆ. ಬ್ರಿಟನ್ನಲ್ಲಿ July 4 ಸಾರ್ವತ್ರಿಕ ಚುನಾವಣೆ ನಡೀತಾ ಇದ್ದು ಚಿಪ್ಪನ್ ಹ್ಯಾಮ್ನಲ್ಲಿ ಲೇಬರ್ ಪಾರ್ಟಿ ಸಂಸದೀಯ ಅಭ್ಯರ್ಥಿಯಾಗಿ UK ಕನ್ನಡಿಗ ರವಿ ವೆಂಕಟೇಶ್ ಸ್ಪರ್ಧಿಸಿದ್ದಾರೆ. ಇದಕ್ಕೆ ಸಂತಸ ವ್ಯಕ್ತಪಡಿಸಿರುವಂತಹ UK ಕನ್ನಡಿಗರು ಕನ್ನಡಿಗ ರವಿ ವೆಂಕಟೇಶ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಗೆಲುವು ಸಾಧಿಸುವಂತೆ ಆಶೀರ್ವಾದ ಮಾಡಿದ್ದಾರೆ. 17ನೇ
ಆವೃತ್ತಿಯ ಐಪಿಎಲ್ ಎರಡನೇ ಕ್ವಾಲಿಫೈಯರ್ ಕುತೂಹಲಕ್ಕೆ ಇವತ್ತು ತೆರೆ ಬೀಳಲಿದೆ. ರಾತ್ರಿ 7:30 ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿಯಾಗಲಿದೆ.